ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನನ್ನ ಹಳದಿ ಫಂಕ್ಷನ್, ಅಂದರೆ ನಮ್ಮ ಸೈಡು ಅರಿಶಿನ ಶಾಸ್ತ್ರ ಅಂತ ಹೇಳ್ತಾರೆ, ಅದನ್ನು ನಾವು ಯಾವ ರೀತಿ ಮಾಡ್ದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಫುಲ್ ವಿಡಿಯೋಸ್ ಇಲ್ಲ, ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮತ್ತು ಫೋಟೋಸ್ ಇದೆ, ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡುವ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ ಬಂದು ಸೆಲೆಬ್ರೇಟ್ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ. ಮತ್ತು ಏನಪ್ಪ ಹೇಳಿದ್ರೆ, ನಮ್ಮ ಸೈಡು ಹಳದಿ ಫಂಕ್ಷನ್ನ ಮಾಡ್ತಾರೆ, ಬಟ್ ನೈಟ್ ಟೈಮ್. ಅದನ್ನ ಹಸೆ ಹಸೋ ಟೈಮಿಗೆ ಮಾಡುವಂಥದ್ದು ನಮ್ಮ ಕಡೆ ಅರಿಶಿನ ಶಾಸ್ತ್ರನ, ಮಾರ್ನಿಂಗ್ ಟೈಮಲ್ಲಿ ಮಾಡೋದಿಲ್ಲ. ನನ್ನ ಫ್ರೆಂಡ್ಸ್ ಬಂದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಇವಾಗ ನೀವು ನೋಡ್ತಾ ಇರ್ಬೋದು, ತೆಂಗಿನ ಗರಿಲಿ ಹೆಣ್ಣು ಬಿಟ್ಟು ಅದನ್ನ ಕಟ್ತಿರೋದು. ಇದೆಲ್ಲ ನನ್ನ ಫ್ರೆಂಡ್ಸೇ ಬಂದು ಡೆಕೋರೇಷನ್ ಮಾಡಿದ್ದು, ಅರೇಂಜ್ಮೆಂಟ್ ಮಾಡಿದ್ದು. ಪಾಪ ಅವ್ರು ತುಂಬ ದೂರದಿಂದ ಬಂದು ಈ ಥರ ಎಲ್ಲ ಮಾಡೋದು, ನಂಗೆ ತುಂಬ ಖುಷಿ ಆಯಿತು. ಹಳದಿ ಫಂಕ್ಷನ್ನ ಈ ಟೈಪೇ ಮಾಡ್ಕೋಬೇಕು ಅಂತ ಆಸೆ ಇತ್ತು ನನಗೆ, ಅದೇ ರೀತಿ ಆಯಿತು. ತುಂಬ ಖುಷಿ ಆಯಿತು. ಅವರೇ ಕಟ್ಟಿದ್ದು. ಹಳ್ಳಿ ಸೈಡಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ ಸಿಗುತ್ತೆ, ಏನು ಫ್ಲವರ್ ಇರ್ಬೋದು, ತೆಂಗಿನ ಗರಿ ಇರ್ಬೋದು, ಅದನ್ನೇ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹಳದಿ ಫಂಕ್ಷನ್ನ ಮಾಡ್ಬೋದು. ಇವಾಗ ಹಿಂಗೆ ನೋಡ್ತಾ ಇದ್ದೀರಾ, ನಾವು ಒಂದು ತಾಮ್ರದ ಪಾತ್ರೆಯಲ್ಲಿ ಫ್ಲವರ್ಸ್ನ ಇಟ್ಟು ಡೆಕೋರೇಷನ್ ಮಾಡಿದ್ದು. ಮತ್ತು ನಮ್ಮೂರಲ್ಲೇ ಸಿಗುವಂಥ ಸ್ವಲ್ಪ ಯೆಲ್ಲೋ ಕಲರ್ ಫ್ಲವರ್ಸ್ ತುಂಬ ಸಿಕ್ಕಿತ್ತು ಅವತ್ತು, ಏನಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬಂತು ವಿಡಿಯೋ, ತುಂಬ ಖುಷಿಯಾಯಿತು ನನಗೆ ನೋಡಿಬಿಟ್ಟು. ಇರೋದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಹಳದಿ ಫಂಕ್ಷನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಫುಲ್ ಆಮೇಲೆ ಫುಲ್ ಹಳದಿ ಫಂಕ್ಷನ್ ಅಂತ ಹೇಳಿದ್ರೆ ಎಲ್ಲರಿಗೂ ಏನು ಹೇಳೋದಂದರೆ, ಅರಿಶಿನ ನೀರು ಹೊಯ್ಯೋದು ಅದನ್ನು ಸೆಲೆಬ್ರೇಟ್ ಮಾಡೋದೇ ಒಂದು. ಬಟ್ ತುಂಬ ಕೋಲ್ಡ್ ವಾಟರ್ನ ಹಾಕೊಳ್ಳುವಾಗ ತುಂಬ ಚಳಿ ಚಳಿ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಈ ಟೈಪ್ ಮಾಡ್ತಾನೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಂಗೆ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿಯಾಯಿತು ಅವ್ರು ಬಂದು ಈ ಥರ ಎಲ್ಲ ಮಾಡುವಾಗ. ಅವರೇ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಹಳದಿ ಫಂಕ್ಷನ್. ನಮ್ಮಲ್ಲೂ ಮಾಡ್ತಾರೆ ಅರಿಶಿನ ಶಾಸ್ತ್ರನ, ಹೇಳಿದ್ನಲ್ಲ ಈ ಟೈಪ್ ಮಾಡಲ್ಲ, ನೈಟ್ ಟೈಮ್ ಮಾಡೋದು. ಹಗಲೊತ್ತಲ್ಲಿ ಮಾಡಿದ್ರೆ, ಅಂದರೆ ಮಾರ್ನಿಂಗ್ ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಫುಲ್ಲು ನೀರು ಇತ್ತಿರುವಾಗ ನಂಗೆ ತುಂಬ ಚಳಿ ಆಗ್ತಾ ಇತ್ತು. ಈ ಥರ ಇತ್ತು. ಮತ್ತು ಯೆಲ್ಲೋ ಕಲರ್ ಫ್ಲವರ್ಸ್ ಎಲ್ಲ ತುಂಬ ಸಿಕ್ಕಿತ್ತು ಅವತ್ತೇ, ತುಂಬ ಖುಷಿಯಾಯಿತು. ಮತ್ತು ಕಳಸ ಅಂತ ಹೇಳ್ತಾರಲ್ಲ ಬಿಂದಿಗೆ, ಅದನ್ನೆಲ್ಲ ಇಟ್ಟು ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋಬೋದು. ಇರೋ ಐಟಮ್ಸ್ನ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿ ಮಾಡ್ಬೋದು ಹಳದಿ ಫಂಕ್ಷನ್ನ. ನನಗಂತೂ ತುಂಬ ಖುಷಿಯಾಯಿತು. ಮಾತ್ರ ಫೋಟೋಸ್ ನೀವು ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ನನ್ನ ಫ್ಯಾಮಿಲಿಯವರು ಸಮೇತ ಬಂದಿದ್ದರು. ತುಂಬ ಖುಷಿಯಾಯಿತು. ಮತ್ತು ಇನ್ನೇನಪ್ಪ, ಆ ಟೈಮಲ್ಲಿ ಫುಲ್ ವಿಡಿಯೋ ಮಾಡಿದರೆ ಚೆನ್ನಾಗಿ ಹೇಳ್ಬೋದಿತ್ತು. ಇದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲರೂ ಮದುವೆಗೆ ಬಂದಿದ್ರಲ್ಲ, ಅವರೆಲ್ಲ ಅರಿಶಿನ ಶಾಸ್ತ್ರನ ಮಾಡ್ತಾ ಇರೋದು. ತುಂಬ ಖುಷಿ ಅನಿಸುತ್ತೆ ನೋಡೋಕ್ಕೆ, ಇವಾಗ ಓಲ್ಡ್ ಮೆಮೊರೀಸ್ನ ನೋಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಫುಲ್ಲು ನೀರು ಹಾಕೋದು, ಏನಿಲ್ಲ ನನ್ನ ಫ್ರೆಂಡ್ಸಿಗೆ ಬರೀ ನೀರು ಹಾಕೋದೇ ಅದೇ ಖುಷಿ ಅನಿಸ್ತಿತ್ತು ಅವ್ರಿಗೆ, ಎಷ್ಟು ಸಲ ನೀರು ಹಾಕಿದ್ದಾರೆ ಅಂತ ಇಲ್ಲ. ಫುಲ್ಲು ಫನ್ನಾಗಿತ್ತು, ತುಂಬ ಚೆನ್ನಾಗಿ ಅನಿಸ್ತು. ವಿಡಿಯೋ ಎಲ್ಲ ನೋಡುವಾಗ ಅವ್ರನ್ನೆಲ್ಲ ತುಂಬ ನೆನಪಾಗುತ್ತೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅಂತ. ಇರೋ ಸಣ್ಣ ಸಣ್ಣ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಬೋದು. ಇವರೆಲ್ಲರೂ ಬಂದಿದ್ದರು ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮಿಲಿಯವರು, ಅವರೆಲ್ಲ ತುಂಬ ಖುಷಿಯಾಯಿತು. ಎಕ್ಸ್ಪೆಕ್ಟೇಷನ್ ಇದ್ದರೆ ಓ ಏನೂ ಅನಿಸಲ್ಲ, ಓ ಹಳದಿ ಫಂಕ್ಷನ್ನ ಈ ಥರ ಮಾಡ್ಬೋದು ಅಂತ ಫಸ್ಟೇ ನಾವು ಏನಾದರೂ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ. ಬಟ್ ಏನಪ್ಪ ಅಂತೇಳಿದ್ರೆ ಸರ್ಪ್ರೈಸಾಗಿ ಬಂದು ಫುಲ್ ಈ ಟೈಪೆಲ್ಲ ಮಾಡುವಾಗ ಫುಲ್ ಖುಷಿ ಅನಿಸುತ್ತಲ್ವ ಮನಸ್ಸಿಗೆ. ಯಾವಾಗಲೂ ಕೆಲವೊಂದು ಮೆಮೊರೀಸ್ ತುಂಬ ಖುಷಿ ಕೊಡುತ್ತೆ ನಮಗೆ. ನೀವು ಇವಾಗ ನೋಡಿರ್ಬೋದು ಯಾವ ರೀತಿ ಇರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಹಳದಿ ಫಂಕ್ಷನ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು ಹಳ್ಳಿ ಸೈಡಲ್ಲಿ. ಮತ್ತು ಎಲ್ಲೋ ಕಲರ್ ಫ್ಲವರ್ಸ್ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ತೆಂಗಿನ ಗರಿನ ಯೂಟ್ಯೂಬ್ ನೋಡಿಕೊಂಡು ಹೆಣಿಬೋದು ತುಂಬ ಚೆನ್ನಾಗಿ. ನನ್ನ ಫ್ರೆಂಡ್ ಮಾಡಿದ್ದು ಬಂದು ಅವಳು ಹೆಣ್ದಿದ್ದು ಫಸ್ಟ್ ಟೈಮ್ ಅಂತೆ, ತುಂಬ ಚೆನ್ನಾಗಿ ಬಂದಿತ್ತು. ಇದು ಆಂಟಿ ಮತ್ತು ಅಜ್ಜಿಂದಿರೆಲ್ಲ ಬಂದು ಶಾಸ್ತ್ರ ಮಾಡ್ತಾ ಇರೋದು. ನೀವು ಹಳದಿ ಫಂಕ್ಷನಲ್ಲಿ ಬರೀ ವಿಡಿಯೋದಲ್ಲಿ ನೋಡಿರ್ತೀರ, ಅವ್ ತುಂಬ ಚೆನ್ನಾಗಿದೆ ಅಲ್ವಾ ಈ ಎಕ್ಸ್ಪೀರಿಯೆನ್ಸ್ ಹಾಗೆ ಹೀಗೆ ಅಂತ, ವಿಡಿಯೋದಲ್ಲಿ ಸೂಪರಾಗಿ ಕಾಣಿಸುತ್ತೆ. ಬಿಹೈಂಡ್ ಸೀನ್ಸ್ ಇರುತ್ತಲ್ಲ, ತಣ್ಣೀರು ಹೆಚ್ಚೋದು, ತಣ್ಣೀರನ್ನ ಹುಯ್ಯುವಾಗ ಕೋಲ್ಡ್ ನೀರನ್ನ, ಫುಲ್ ಚಳಿ ಅನ್ನಿಸ್ತಿರುತ್ತೆ. ಬಟ್ ಕ್ಯಾಮ್ರಾ ಮುಂದೆ ನಾವು ತುಂಬ ಚೆನ್ನಾಗಿ ಪೋಸ್ ಕೊಡ್ತಾ ಇರ್ತೀವಿ ಅಷ್ಟೇ, ತುಂಬ ಫನ್ ಇರುತ್ತೆ. ಮತ್ತು ಕ್ಯಾಮ್ರಾ ಏನಿರಲಿಲ್ಲ, ಫೋನಲ್ಲೇ ವಿಡಿಯೋ ಮಾಡಿದ್ದು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದೆ. ಮರ್ತ್ಕೋಬೇಡಿ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.